ಕಾಸ್ತರುವ ಹಾವು ಬೆಂಗಳೂರಿನ ಸುತ್ತ ಮನೆಗಳಿಗೆ ಹಾವು ನುಗ್ಗಿದ್ರೆ ಫೋನ್ ಮಾಡಿದ ತಕ್ಷಣ ಒಬ್ಬ ವ್ಯಕ್ತಿ ಬಂದು ಪ್ರಾಮಾಣಿಕವಾಗಿ ಹಾವನ್ನ ಹಿಡ್ಕೊಂಡು ಹೋಗ್ತಾರೆ ಅಂತ ನೀವು ಭಾವಿಸಿದ್ರೆ ಅದು ತಪ್ಪು ಒಂದು ಹಾವು ಬಂದ್ರೆ ನೀವು 1.5 ರಿಂದ 2000 ರೂಪಾಯಿ ನೀವೇ ಕೊಡಬೇಕಾಗುತ್ತೆ ಅನ್ನುವಂತದ್ದು ಈ ವ್ಯವಸ್ಥೆ ಇದೆ ಆದರೆ ಅದನ್ನ ಹೊರತುಪಡಿಸಿ ಬಿಬಿಎಂಪಿ ಈ ಹಾವು ಹಿಡಿಯುವವರಿಗೆ ಅಥವಾ ಈ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಿಸುವವರಿಗೆ ವಿಶೇಷವಾದಂತ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳ್ಕೊಳ್ತಿದೆ ಹೊರತು ಕೊಡ್ತಾ ಇಲ್ಲ ಅನ್ನುವಂತದ್ದು ಇಲ್ಲಿ ಮುಖ್ಯವಾದಂತ ಪ್ರಶ್ನೆ ಮೋಹನ್ ಈ ಹಾವು ಹಿಡಿದದ್ದು ಏನಾಗುತ್ತೆ ಈಗ ಹಾವುಗಳನ್ನು ಹಿಡಿತಾರೆ ಹಿಡಿದಂತ ಹಾವನ್ನ ಏನು ಮಾಡ್ತಾರೆ ಏನು ಮಾಡಬೇಕು ಆಕ್ಚುಲಿ ನಾರ್ಮಲ್ ಆಗಿ ಜನ ಏನು ಮಾಡ್ತಾರೆ ಅಂದ್ರೆ ಹಾವು ಹಿಡಿದ್ಬಿಟ್ಟು ಮನೆಯವರು ಹೇಳ್ತಾರೆ ಸರ್ ದೂರ ತಗೊಂಡು ಕಡಲ್ ಬಿಡಿಸಾರ ಅಂತಾರೆ ದೂರ ತಗೊಂಡು ಕಡಲ್ ಬಿಟ್ರೆ ಈಗ ಕಾಡು ಎಲ್ಲಿದೆ ಬೆಂಗಳೂರಿಂದ ಆಚೆ ಹೋಗ್ಬೇಕು 60-70 ಕಿಲೋಮೀಟರ್ ಹೋಗ್ಬೇಕು ಸೊ ಪ್ರತಿಯೊಂದು ಅನಿಮಲ್ಸ್ ಒಂದು ಟೆರಿಟರಿ ಇರ್ತದೆ ಅದಕ್ಕೆ ಆದಂತ ಒಂದು ರೇಖೆ ಇರುತ್ತೆ ಅದಕ್ಕೆ ಬೌಂಡರಿ ಇರುತ್ತೆ ಸೊ ಅನಿಮಲ್ಸ್ ಆ ಬೌಂಡರಿಲೇ ವಾಸ ಮಾಡಿದ್ರೆ ಬದುಕುತ್ತೆ ತಗೊಂಡು ಬೇರೆ ಕಡೆ ಬಿಟ್ರೆ ಅಲ್ಲಿರೋ ಅನಿಮಲ್ಸ್ ಏನ್ ಮಾಡುತ್ತೆ ಸ್ನೇಕ್ಸ್ ಸೊ ಫೈಟ್ ಆಗಿ ಒಂದಕ್ಕೊಂದು ತಿನ್ನಕ್ಕೆ ಚಾನ್ಸಸ್ ಇರುತ್ತೆ ಒಂದಕ್ಕೊಂದು ಸಾಯಿಸಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ನಾವು ಎಲ್ಲಿ ಹಿಡಿತೀವಿ ಸೊ ವಿತ್ ಇನ್ ಕಿಲೋಮೀಟರ್ಸ್ ಒಂದು 1-3 ಕಿಲೋಮೀಟರ್ ವರ್ಡ್ ಆಗಿಬಿಟ್ರೆ ಸೊ ಅನಿಮಲ್ಸ್ ಸರ್ವೈವ್ ಆಗುತ್ತೆ ಸೊ ಇನ್ ಕೇಸ್ ಅಂದ್ರೆ ಬರ್ಡ್ಸ್ ಸೊ ಗಾಳಿಪಡೆ ದಾರಿಸ್ಕೊಂಡಿರುತ್ತೆ ಇಲ್ಲ ರೋಡಲ್ಲಿ ಬಿದ್ದೋಗಿರುತ್ತೆ ಇಲ್ಲ ಅದನ್ನ ಗಾಡಿ ಹೊಡ್ಕೊಂಡು ಹೋಗಿರುತ್ತೆ ಸೊ ಅಂತ ಬರ್ಡ್ಸ್ ನಾವು ರೆಸ್ಕ್ಯೂ ಮಾಡ್ತೀವಿ ಸೊ ಈ ಒಂದು ಇದಕ್ಕೆ ಫೋನ್ ಮಾಡಿದೆ ಶರತ್ ಅವ್ರಿಗೆ ಯಾರು ಹೋಗೋದೇ ಇಲ್ಲ ಯಾಕಂದ್ರೆ ಅದ್ರಲ್ಲಿ ದುಡ್ಡು ಸಿಗಲ್ವಲ್ಲ ಅಲ್ಲೇ ಬರ್ಡ್ ಕೊಳಿತಾ ಇರ್ತದೆ ಕೆಳಗಡೆ ಬಿದ್ದಿರುತ್ತೆ ನಾವು ಲಾಸ್ಟ್ ತನಕ ನಾವು ಹೋಗೋ ತನಕ ಬರ್ಡ್ ಅಲ್ಲೇ ಇರುತ್ತೆ ಸೊ ದೊಡ್ಡದು ಮರದಲ್ಸ್ಕೊಂಡಿರುತ್ತೆ ಫೈರ್ ಪಾಪ ಅವ್ರ ಕೈಲಿ 10-20 ಅಡಿ ಅಷ್ಟೇ ಲ್ಯಾಡ್ ಇರೋದು ಅದಕ್ಕೆ ಮೇಲೆ ಆಗಲ್ಲ ಸೊ ಇಲ್ಲ ಮರ ಹತ್ರ ಕರೆಸ್ಬೇಕು ಮರ ಹತ್ರ ಸಿಗಲ್ಲ ಸೊ ನಾವೇ ಮಾಡ್ತೀವಿ ಬಾಲ್ ಗಿಲ್ ಏನೋ ರೆಡಿ ಮಾಡ್ಬಿಟ್ಟು ಏನೋ ಹಾಕಿ ಏನೋ ಎಳ್ದು ಏನೋ ಬರ್ಡ್ ರೆಸ್ಕ್ಯೂ ಮಾಡ್ತೀವಿ ಸೊ ಅಂತ ಬರ್ಡ್ ಎಲ್ಲಿ ತಗೊಂಡು ಹೋಗ್ತೀರಾ ಸೊ ತಗೊಂಡು WRCCಗೆ ಹೋಗ್ಬೇಕು ತುಂಬಾ ದೂರನೇ ಇದೆ ಸೊ ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಸೊ ಬಿಬಿಎಂಪಿ ಫಾರೆಸ್ಟ್ ಅಲ್ಲಿ ಅಲ್ಲೊಂದು ರಿಯಾಪ್ ಸೆಂಟರ್ ಇದೆ ಎಲ್ಲೋಯ್ತು ರಿಯಾಪ್ ಸೆಂಟರ್ ಸೊ ದುಡ್ಡು ಹೋಗ್ತದೆ ಎಲ್ಲೋಯ್ತು ಹಾಗಿದ್ರೆ ಇವ್ರು ಹಿಡಿದಿದ್ದ ಹಾವು ಏನು ಮಾಡ್ತಾರೆ ಸೊ ಹೇಳ್ತಿದ್ನಲ್ಲ ಎಲ್ಲೋ ಕಾಡಲ್ಲಿ ಬಿಡ್ತೀನಿ ನಾನು ಅಂತ ಬಿಡ್ತಾರ ಕಾಡಲ್ಲಿ ಅವ್ರಿಗೆ ಗೊತ್ತು ಏನ್ ಜೀವಬ್ರೆ ಕಾಡಲ್ಲಿ ಬಿಡ್ತಾರ ಈ ಹಾಡನ್ನ ಹಿಡಿದಿರೆ ಹಿಡಿದಿನ ಹಾವನ್ನ ಏನ್ ಮಾಡ್ತಾರ ಕಾಡಕ್ ಬಿಟ್ರೆ ಇಷ್ಟು ದುಡ್ಡು ಮಾಡಕ್ಕಾಗತ್ತ ನೋಡಿ ಇದನ್ನ ಕಂಡಿಡಿಯಕ್ಕೆ ನಮ್ಮ ಅಧಿಕಾರಿಗಳು ಸ್ವಲ್ಪ ಮನ್ಸು ಮಾಡಿದ್ರೆ ಹಿಡಿಬಹುದು ನಿಮ್ ಪ್ರಕಾರ ಏನ್ ಮಾಡ್ತಾರೆ ಸರ್ ನಮ್ಮ ಪ್ರಕಾರ ಇವರು ಒಂದೇ ಬೀದಿಯಲ್ಲಿ 4-5 ಸರ್ತಿ ಹಾವು ಕಾಣಿಸ್ಕೊಳ್ತಲ್ಲ ಅದಕ್ಕೆ ಹೇಳ್ತಾ ಇರೋದು ಅವರು ಗುಂಪೆ ನೋಡೋಕ್ಕಾಗ್ತಲ್ಲ ಯಾರು ನೋಡು ಬಿಬಿಎಂಪಿ ಇವರು ಯಾರು ನೋಡು ಬಿಬಿಎಂಪಿ ಅವ್ರು ಹೆಸರು ಯಾರ ಕೇಳ ಅವ ಏನಪ್ಪ ನಿನಗೆ ಹಾವು ಹಿಡಿಯೋ ಅನುಭವನೇ ಇಲ್ಲ ತಲೆಭಾಗ ಇಡಬಾರ್ದಪ್ಪ ಅದಕ್ಕೆ ಏಟಾಗುತ್ತೆ ಅಂದರೆ ಓ ನಾನು 5 ವರ್ಷದಿಂದ ಮಾಡ್ತಾ ಇದ್ದೇನೆ ಸರದ ಕಡೆ ನಾನು ಏನು ನೀನು ಬರೋದು ಏನು ನನಗೆ ಅವಾಜು ಏನೇನೋ ತಲೆನೋವು ನನಗೆ ಸರ್ ನನಗೆ ಭಯ ಆಗಿದೆ ಬೆಂಗಳೂರೊಳಗೆ ನಮಗೆ ನಾನು ಬಿ ಕೆ ಸಿಂಗ್ ಅವ್ರಿಗೆ ಹೇಳಿದ್ದೀನಿ ವೈಲ್ಡ್ ಲೈಫ್ ಬಿ ಕೆ ಸಿಂಗ್ ಅವ್ರಿಗೆ ಮಾತಾಡಿದ್ದೀನಿ ಸರ್ ಅನ್ಯಾಯ ಆಗ್ತದೆ ಪ್ರಾಣಿ ನೀವು ಪರಿಸರ ಪ್ರೇಮಿ ಅಂತ ಅವ್ರದ್ದು ಆಯ್ಕೆ ಮಾಡಿದ್ದಾರೆ ಇವತ್ತು ಯಾರು ರಕ್ಷಣೆ ಮಾಡ್ತಿದ್ದಾರೆ ಯಾರು ಹಣ ಮಾಡ್ತಾ ಇದಾರೆ ಅಂತ ನಿಮ್ಗೆ ಸ್ವಲ್ಪ ಗೊತ್ತಾಗ್ತಾ ಸರ್ ಅಂತ ಹೇಳಿದ್ರೆ ಶಿವಪ್ಪ ಫೋನ್ ಮಾಡಿಬಿಟ್ಟೆ ಸರ್ ಶಿವಪ್ಪಗೆ ಒಂದು ಕೆಲಸ ಕೊಡಿ ಅದೇನ್ ಮಾತಾಡಿದ್ರು ನಿಮಗೆ ಕೆಲಸ ಕೊಡ್ತೀನಿ ಅಂತ ಸುಮಾರು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ಸರ್ ಜಗದೀಶ್ ಶೆಟ್ಟರ್ ಹುಬ್ಳಿಲಿ ಕುತ್ಕೊಂಡಿ ಶಿವಪ್ಪನಿಗೆ ಏನು ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಒಪ್ಕೊಂಡ್ರು ಮೇಯರ್ ವೆಂಕಟೇಶ್ ಮೂರ್ತಿ ಅವರು ಮೇಯರ್ ಆದಾಗ ನಾನು 7,000 ಕೊಡ್ತೀನಿ ಸುಮಾರು ಕಾಂಟ್ರಾಕ್ಟ್ ಕೊಡಿಸ್ತೀನಿ ಅಂತ ಒಪ್ಕೊಂಡ್ರು ಈಗ ನಮ್ಮ ಸಿದ್ದರಾಮಯ್ಯವರು ಹತ್ರ ಹೋಗಿ ಕೇಳಿದೆ 2 ದಪ್ಪ ಜನತಾ ದರ್ಶನಕ್ಕೆ ಭೇಟಿ ಇದೆ ನನ್ನ ನನ್ನ ಎಲ್ಲನ ತಗೊಂಡೋಗಿ ತೋರಿಸಿದೆ ಸರ್ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಮನೆ ಇಲ್ಲ ಮಠ ಇಲ್ಲ ಏನಿಲ್ಲ ಸರ್ ನಾನು ಫುಟ್ಪಾತಲ್ಲಿದ್ದೀನಿ ನಾನು ಪ್ರಾಣಿ ರಕ್ಷಣೆ ಮಾಡ್ತಾ ಇದ್ದೀನಿ ನನಗೊಂದು ಹೆಲ್ಪ್ ಮಾಡಿ ಸರ್ ಅಂದರೆ ಎಲ್ಲ ನೋಡ್ಬಿಟ್ಟು ಸರಿ ಬಿಡು ಮಂಡ್ಯದೇನೇನೋ ಹಾಂ ಮಂಡ್ಯ ಅಂದರೆ ಪಾಂಡವಪುರದಲ್ಲಿ ಕ್ಯಾತ್ನಳ್ಳಿ ಏನೋ ಹಾಂ ನಾನು ಮಾತಾಡ್ತೀನಿ ಹೋಗ ಪುಟ್ಟಣ್ಣ ಗೊತ್ತು ಹೋಗು ಸೊ ಹೀಗೆ ಭರವಸೆಗಳನ್ನು ಕೊಡ್ತಿದ್ದಾರೆ ಆದರೆ ಇವತ್ತು ಆತಂಕ ಏನಂದರೆ ಯಾರ್ಯಾರೋ ಇದ್ದಾರೆ ಅಂದರೆ ಹಾವುಗಳ ಬಗ್ಗೆ ಕನಿಷ್ಠ ಪ್ರಜ್ಞೆ ಇಲ್ಲದವರು ಕೂಡ ಅಲ್ಲಿದ್ದಾರೆ ಅನ್ನುವಂಥದ್ದು ಅದು ಇನ್ನೊಂದು ಆತಂಕಕಾರಿ ವಿಚಾರ ಇನ್ನೊಬ್ಬರು ಕಾಲರ್ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸಾರ್ವಜನಿಕರು ಶಿವ ಅನ್ನುವರು ಶಿವ ಅವರು ನಮಸ್ಕಾರ ನಮಸ್ಕಾರ ಎಸ್ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ ಮನೆಗೆ ಹಾವು ಬಂದರೆ ಹಾವು ಹಿಡಿದವರಿಗೆ ಒಂದು 2,000 ರೂಪಾಯಿ 3,000 ರೂಪಾಯಿ ಕೊಟ್ಟರಷ್ಟೇ ಹಿಡ್ಕೊಂಡು ಹೋಗ್ತಾರೆ ಆದರೆ ಬಿಬಿಎಂಪಿ ಅವ್ರನ್ನ ಕೇಳಿದ ಇಲ್ಲ ಇಲ್ಲ ನಿಮ್ಮ ಮನೆಗೆ ಹಾವು ಬಂದರೆ ಏನು ದುಡ್ಡು ಕೊಡಬೇಕಾಗಿಲ್ಲ ನಾವೇ ಜನ ಕಳಿಸ್ತೀವಿ ಅವ್ರು ಹಿಡ್ಕೊಂಡು ಹೋಗ್ತಾರೆ ಅಂತ ತಾವೇನು ಹೇಳ್ತೀರಿ ಇಲ್ಲ ನಂದು ಕೆಲವು ಡೌಟ್ಸ್ ಇದಾವೆ ಅದು ನಿಮ್ಮನ್ನ ಸುವರ್ಣ ನ್ಯೂಸ್ ಆಗಿ ನಿಮ್ಮ ಆಂಕರ್ನಪ್ಪ ಮೊದಲನಾಗಿ ಕೇಳಕ್ ಇಷ್ಟಪಡ್ತೀನಿ ಹೇಳಿ ಈಗ ಅಲ್ಲಿ 3 ಜನ ಪ್ಯಾನಲಿಸ್ಟ್ ಯಾರು ಕೂತಿದ್ದಾರೆ ಅವ್ರು ಹೇಳಿದ್ರು ಇವ್ರನ್ನ ಬಿಬಿಎಂಪಿ ನೇಮಿಸಿದೆ ಅಂತ ಬಿಬಿಎಂಪಿ ಯಾವ ಪ್ರೊಸೀಜರ್ ಯೂಸ್ ಮಾಡ್ಕೊಂಡು ಯಾರನ್ನ ನೇಮಿಸಿದೆ ಅನ್ನೋದು ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ ಒಂದು ಅಂಡ್ ವೆನ್ ಯು ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್ ಇವನ್ ಯು ಪೀಪಲ್ ಶುಡ್ ಬಿ ವೆರಿ ಕ್ಲಿಯರ್ ಬಿಕಾಸ್ ದೇರ್ ಇಸ್ ಅ ಲಾರ್ಜರ್ ಆಡಿಯನ್ಸ್ ಹೂಸ್ ವಾಚಿಂಗ್ ಅಸ್ ಅಂಡ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಪ್ರೋಗ್ರಾಮ್ ಓಕೆ ಕನ್ನಡ ಬರುತ್ತಲ್ಲ ಸರ್
ಮುಕ್ತವಾಗಿ ವಿಚಾರ ಆಗಬೇಕಾಗಿರೋದ್ರಿಂದ ನಾನು ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಅವಕಾಶ ಕೊಡಿ. ಹೇಳಿ ಹೇಳಿ ಮಾತಾಡಿ, ನೇರವಾಗಿ ವಿಚಾರಕ್ಕೆ ಬಂದ್ಬಿಡಿ. ಈಗ ನೇರವಾಗಿ ವಿಚಾರಕ್ಕೆ ಬಂದ್ಬಿಡಿ. ನಿಮ್ಮ ನೀವು ಈಗ ಹೇಳುವಂತದ್ದೇನು, ನೀವು ಹೇಳ್ತಿರೋದೇನು? ಇವಾಗ ಇವಾಗ ಹರ್ಷ ಅನ್ನೋರು ನಾವೀಗ ಒಂದು ಸ್ಟ್ರಿಂಗ್ ಮಾಡಿದೀವಿ, ಅವ್ರಿಗೆ ಬಂದು ಕಾಸ್ ತಗೊಂಡೋಗಿದ್ ಸುಳ್ಳ ಸರ್? ನಾನು ಈಗ ಹರ್ಷ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಥವಾ ಈ ವ್ಯವಸ್ಥೆ ಇರೋದು ಸುಳ್ಳ ಅಂತ ಹೇಳ್ತೀರಾ? ಶಿವ, ಈ ವ್ಯವಸ್ಥೆ ಬಿಬಿಎಂಪಿ ಅಲ್ಲಿ ಇವತ್ತು ನಮ್ಮ ಮನೆಗೆ ಒಂದು ಹಾವು ಬಂದ್ರೆ ನಾನು ಫ್ರೀ ಆಗಿ ಅದನ್ನ ಹಿಡ್ಕೊಂಡು ಹೋಗೋಕೆ ಜನ ಇಲ್ಲ. ಬಿಬಿಎಂಪಿಗೆ ಫೋನ್ ಮಾಡಿದ್ರೆ ಹರ್ಷನೇ ಬರ್ತಾನೆ, ಆತನೇ ಹಿಡ್ಕೊಂಡು ಹೋಗ್ತಾನೆ, ಆತನಿಗೆ 2,000 ರೂಪಾಯಿ ಕೊಡಬೇಕು. ಆ ವ್ಯವಸ್ಥೆ ಇರೋದು ಸುಳ್ಳ. ವ್ಯವಸ್ಥೆ ಸುಳ್ಳೆ ಅದು, ನೀವು ವಿಚಾರ ಮಾಡಿ. ಸುಳ್ಳ ಅದ್ ಹೇಗೆ ಸುಳ್ಳು ಸರ್? ಅದ್ ಹೇಗೆ ಸುಳ್ಳು? ನಿಮ್ಗೆ ಸಾಕ್ಷಿ ಸಮೇತ ತೋರಿಸಿದೀವಿ, ವಿತ್ ವಿಜುವಲ್, ವಿತ್ ವಿಜುವಲ್ ಇದೆ. ಇಲ್ಲಿ ನಾವೇನ್ ರಿಮೇಕ್ ಮಾಡಿಲ್ಲ. ಈಗ ಶಿವ ಹರ್ಷನ್ ಬದಲಿ ಬೇರೆ ಹಾಕಿಲ್ವಲ್ಲ ಶಿವ? ಶಿವ ನಿಮ್ಗೆ ಏನಾದ್ರು ಸಂಬಂಧಿ ಆಗ್ಬೇಕಾ ಸರ್? ಹರ್ಷ ಅವ್ರು ನಿಮ್ಗೆ ಏನಾದ್ರು ಸಂಬಂಧಿ ಆಗ್ಬೇಕಾ? ಅಲ್ಲ, ಹರ್ಷ ಅವ್ರು ನಿಮ್ಗೆ ಏನಾದ್ರು ಸಂಬಂಧಿ ಆಗ್ಬೇಕಾ? ಮತ್ತೆ ವ್ಯವಸ್ಥೆ ಹೀಗಿದೆ ಅಂತ ನಾವು ನಿಮ್ಮ ಮುಂದೆ ಇಟ್ಟರೆ ನೀವು ಅವ್ರ ಪರವಾಗಿ ಮಾತಾಡಿದ್ರೆ ಹೇಗೆ? ನಾವು ಇಲ್ಲಿ ಸಮಸ್ಯೆ ಬಗ್ಗೆ ಮಾತಾಡ್ತಿದೀವಿ. ಸಮಸ್ಯೆ, ಈ ಸಮಸ್ಯೆ ಇದೆ. ಶಿವ, ಈ ಸಮಸ್ಯೆ ತಮ್ಮ ಗಮನಕ್ಕೆ ಬಂದಿದ್ಯಾ? ನಾನು ಅದನ್ನ ಕೇಳ್ತಿದ್ದೀನಿ, ನೀವು ಹೇಳ್ತಿಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಹೇಳ್ತಿದ್ದೀರಿ ನೀವು. ನನ್ ಮನೆಗೆ ಹಾವು ಬಂದಿದೆ, ನನ್ ಮನೆಗೆ ಬಂದು ಹಾವು ಇಟ್ಕೊಂಡ್ಮೇಲೆ ಹೋಗಿದ್ದಾರೆ. ಯಾರು? ಯಾರು? ಮಿಸ್ಟರ್ ರಾಜೇಶ್ ಅನ್ನ ಅವರು ಬಂದು ಹಾವು ಇಟ್ಕೊಂಡು ಹೋಗಿದ್ದಾರೆ. ಯಾವಾಗ? ಸುಮಾರು 1 ತಿಂಗಳಿಂದ. ಕೇಳಿ, ಹಿ ವಾಸ್ ವೆರಿ ಪ್ರೊಫೆಷನಲ್ ಇನ್ ಇಸ್ ಅಪ್ರೋಚ್. ಬಂದ್ರು, ಹಾವು ಇಟ್ಕೊಂಡು ಹೋದ್ರು. ನೀವ್ ಏನಕ್ಕೆ ಸಂಬಂಧಪಟ್ಟಿದ್ದೀರಪ್ಪ ಅಂದ್ರೆ, ಅವ್ರು ಹೇಳಿದ್ರು ನಾವು ಕರೆ ಮಾಡಿ ಬಿಬಿಎಂಪಿಗೆ, ಅದು ಕೊನೆ 4 ಜನರಿಗೆ ಹೋಗಿ ಈ ಮನುಷ್ಯನ ಹತ್ರ ಬಂತು. ಜೋನಿಗೆ ಯಾರು ಅಲ್ಲಿ ಹತ್ರ ಇರ್ತಾರೋ ಅವ್ರ ನಂಬರ್ ನಮಗೆ ಸಿಗುತ್ತೆ ಅಲ್ವಾ? ಆ ಕೆಲಸ ಆ ಮನುಷ್ಯ ಮಿಸ್ಟರ್ ಶರದ್ ಬಾಬು ಅನ್ನೋರು ಇಟ್ಕೊಂಡು ಅದ್ ಕೆಲಸ ಮಾಡ್ತಾ ಇರ್ತಾರೆ. ಸರಿ, ದುಡ್ಡಿನ ವಿಚಾರ ಬಂದಾಗ ನಂದು ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ನನ್ನ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ 4 ಗುಡಿಸಲುಗಳಿದಾವೆ. ಆ ಗುಡಿಸಲಲ್ಲಿ ಯಾವಾಗ್ಲೂ ಹಾವು ಬರ್ತಾ ಇರ್ತದೆ. ನೀವು ಬರ್ತಾರೆ ಗುಡಿಸಲು ಅವ್ರ ಹತ್ರ ದುಡ್ಡು ತಗೋತಾರ ಇಲ್ವಾ ಅಂತ ಯಾರು ವಿಚಾರ ಮಾಡಿರೋದಿಲ್ಲ. ಹೌದು, ಇಲ್ಲಿ ಬಂದ ಅವನು ಪೆಟ್ರೋಲ್ ಫ್ಯೂಲ್ ಎಕ್ಸ್ಪೆನ್ಸ್ ಇದೆ ಏನಿದೆ ನಾವೇ ಖುದ್ದಾಗಿ ಕೇಳಿ ಅವ್ನ 500 ರೂಪಾಯಿ ಕೊಟ್ಟು ಕಳ್ಸಿದೀವಿ. ವಿಜಯ್ ಮಾತಾಡಿದಿರಿ, ಶಿವ ಮಾತಾಡಿದ್ರು, ನಿಮ್ಮ ಹೇಳಿದ ಅರ್ಥ ಆಗಿದೆ. ಎಸ್, ಇವ್ರು ಶಿವ ಅವ್ರು ಹೇಳಿದ್ರೆ ತಾವೇನ್ ಹೇಳ್ತೀರಿ? ನಾನು ಬಿಬಿಎಂಪಿ ವಾಲಂಟಿಯರ್. ನೀವು ರಾಜೇಶ್ ಅಂತ ಹೇಳಿದ್ರಲ್ಲ, ಅವ್ರನ್ನ ಕೇಳಿ ವಿಜಯ್ ಏನು ಅದಕ್ಕಿಂತ ಅದಕ್ಕಿಂತ ಸಿ ಅದನ್ನೇ ಹೇಳ್ತಾ ಇದೀವಿ. ಸಿ ಇಲ್ಲಿ ಇಲ್ಲಿ ಇದು ಎಕ್ಸಿಸ್ಟೆನ್ಸ್ ಇದೆ ಅನ್ನೋದಲ್ಲ, ಇಲ್ಲಿ ದುಡ್ಡು ತಗೊಂತಾ ಇದಾರೆ ಇಲ್ವೋ ಅನ್ನೋದೇ ಕ್ವಶನ್. ಅಲ್ಲಿ ಬಿಬಿಎಂಪಿ ವಾಲಂಟಿಯರ್ ತಗೊಂಡ್ಬಾರ್ದು. ಈಗ ನೀವ್ ಯಾರಂತ ಮಾತಾಡ್ತಿದ್ದೀರಿ? ಹಾಗೆ ಅವರು ಕೂಡ ಮಾತಾಡ್ತಿದ್ದಾರೆ ಇಲ್ಲ ಬಿಬಿಎಂಪಿಗೆ ಇದೇ ವಿಚಾರವಾಗಿ ಅವ್ರು ದೂರು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕಂಪ್ಲೇಂಟ್ ಪಾಲ್ದಾರು ಸುಮಾರಿದ್ದಾರೆ ಅನ್ನುವಂಥದ್ದು ಬೇರೆ ವಿಚಾರ. ನಾನು ಬೆಳಗ್ಗೆನು ನಿಮ್ ಮೂರ್ಬರ್ಡ್ ವರ್ಷ ಸೌತ್ ಸೌತ್ ಬೆಂಗಳೂರು ಇಡೀ ರೆಸ್ಕ್ಯೂ ನಾನೇ ಮಾಡೋದು, ಅದೇ ಟೀಮ್ಗೆ ಬಿಲಾಂಗ್ ಆಗುತ್ತೆ. ನೀವು ತಲೆ ಎಲ್ಲ ಮಾತಾಡ್ಬೇಡಿ, ನೀವು ಅರ್ಥ ಆಯ್ತಾ? ನೀವು ತಲೆ ಎಲ್ಲ ಮಾತಾಡ್ಬೇಡಿ. ಎಸ್, ಈಗ ಇವ್ರು ಹೇಳೋ ಪ್ರಕಾರ ಮೋಹನ್ ಕೆಲವರಿಗೂ ದುಡ್ಡು ತಗೊಳ್ಳದೆ ಹಾವು ಹಿಡಿತಿದ್ದಾರೆ ಅನ್ನುವಂಥದ್ದು, ಆದ್ರೆ ಹಾವು ಹಿಡಿತಿದ್ದಾರೆ ದುಡ್ಡು ತಗೊಳ್ತಿದ್ದಾರೆ ಅನ್ನುವಂಥದ್ದು ಸಾಕ್ಷಿ ಸಮೇತ ನಾವು ಮುಂದಿಟ್ಟಿದೀವಿ. ಅದು ಏನ್ ದುಡ್ಡು ತಗೊಂತಾರೆ? 100 ರೂಪಾಯಿ ಕಮ್ಮಿ ಇದ್ರು ಬೆಳಗಿಂದ ಸಂಜೆ ತನಕ ಆ ಹಾವು ಅಲ್ಲೇ ಇತ್ತು, ಆಮೇಲೆ ಆ ಪೂರ್ತಿ ದುಡ್ಡು ಕೊಟ್ಟ ತಕ್ಷಣ ಹಿಡಿದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವ್ರು ಯಾರು ಏನು ಅಂತ ಅದೆಲ್ಲ ಬೇರೆ ವಿಚಾರ. ಆದ್ರೆ ದುಡ್ಡು ತಗೊಳ್ಳದೇನು ಕೂಡ ಕೆಲಸ ಮಾಡುವವರು ಇದ್ರೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಈ ಸಪೋರ್ಟ್ ಮಾಡ್ತಾ ಇದೆ ವ್ಯವಸ್ಥೆ ಅನ್ನುವಂಥದ್ದು? ಸರ್, ಕೆಲಸ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಮಾಡೋಕ್ಕೆ, ದುಡ್ಡು ತೊಗೊಂತೇನೋ ಮಾಡ್ತಾರೆ. ಪೆಟ್ರೋಲ್ಗೆ ಅದು ಬೇಕೇ ಬೇಕು. ಈಗ ನಾನು ರೆಸ್ಕ್ಯೂ ಮಾಡ್ತೀನಿ, 20 ವರ್ಷ ರೆಸ್ಕ್ಯೂ ಮಾಡ್ತಾ ಇದ್ದೀನಿ. ಸೊ ನಮಗೂ ಪೆಟ್ರೋಲ್ ಕಾಸು ಬೇಕೇ ಬೇಕು. ಪೆಟ್ರೋಲ್ ಇಲ್ಲ ಅಂದ್ರೆ ನಾವು ಹೋಗೋಕ್ಕಾಗಲ್ಲ. ಸೊ ಎಲ್ಲ ಟೈಮಲ್ಲಿ ಹೋಗಿ ನಮ್ಮ ಮನೆ ಹತ್ರ ಅಪ್ಪ ಅಮ್ಮ ಹತ್ರ ಕೈ ಕೇಳಕ್ಕೆ ಕಾಸು ಕೇಳಕ್ಕಾಗಲ್ಲ, ಯಾಕೆ ನಮಗೆ ಬೇರೆ ಯಾವ ಕೆಲಸ ನಾವು ಮಾಡ್ತಿಲ್ಲ. ಸೊ 24 ಅವರು ನಾವು ಅನಿಮಲ್ಸ್ ಜೊತೆಲೇ ಇದ್ದೀವಿ ನಾವು. ಸೊ ನಮ್ಮ ಜೀವನ ರಿಸ್ಕ್ ಅಲ್ಲಿ ಹಾಕೊಂಡು ನಾವು ಪ್ರಾಣಿ ಪಕ್ಷಿನ ಕಾಪಾಡ್ತಾ ಇದೀವಿ. ಸೊ ಒಂದ್ಸಲ ನನಗೆ ಒಂದ್ಸಲ ಬೈಟ್ ಆಗಿದೆ, ಅದ್ರದ್ದು ತುಂಬಾ ಬ್ಯಾಗ್ ಅಲ್ಲಿ ತುಂಬಾ ರೆಸ್ಕ್ಯೂ ಎಲ್ಲ ಕಲೆಕ್ಷನ್ ಮಾಡ್ಕೊಂಡ್ರು, ಎಲ್ಲ ನಾಮ ಇದೆ, ಎಲ್ಲ ಗೊತ್ತಿದೆ. ಸೊ ಎಲ್ಲ ನಡೀತಾ ಇದೆ. ಸೊ ಅಟ್ ಲೀಸ್ಟ್ ನಮ್ಗೆ ನೋಡಿ, ನಾನು ಓಪನ್ ಆಗಿ ಹೇಳ್ತೀನಿ, ನಾವು ಅನಿಮಲ್ ರೆಸ್ಕ್ಯೂ ಮಾಡ್ತೀವಿ, ನಾವು ಹಾವಿಡೆಗೆ ನಾವು ಪೆಟ್ರೋಲ್ ಕಾಸು ಇಸ್ಕೊಂತೀನಿ. ಸೊ ಜನಕ್ಕೆ ಏನ್ ಬರುತ್ತೆ? 100 ಕೊಡ್ತಾರೋ, 200 ಕೊಡ್ತಾರೋ, 500 ಕೊಡ್ತಾರೋ, 1,000 ಕೊಡ್ತಾರೋ, 1,000,000 ಕೊಡ್ತಾರೋ, ಜನದ ಬಿಟ್ಟಿದೆ ಅದು. ಸೊ ಜನಕ್ಕೆ ಗೊತ್ತಿದೆ 20 ವರ್ಷದಿಂದ ನಾವೇನ್ ಮಾಡ್ತಾ ಇದೀವಿ ಅಂತ. ನಾವೇನ್ ಕೇಳದೇ ಬೇಕಾಗಿಲ್ಲ, ಜನನೇ ಕೊಡ್ತಾರೆ.
ಸೊ ಬರ್ಡ್ಸ್ ಇಲ್ಲಿ ನಾಯಿ ಇರಲಿ ರೋಡಲ್ಲಿ ನಾಯಿ ಸತ್ತರೆ ಹಸು ಸತ್ತರೆ ಅದೆಲ್ಲ ಮಣ್ಣು ಮಾಡ್ತೀವಿ ನಾವು ಅದಕ್ಕೆಲ್ಲ ಯಾವಕ್ಕೂ ದುಡ್ಡು ಇಸ್ಕೊತಾ ಇಲ್ಲ. ಸೊ ಇಲ್ಲಿಂದ ಏನು ಈ ಪೆಟ್ರೋಲ್ ಕಾಸ್ಟ್ ಈಗ ನಮಗೆ ಕರೆ ಮಾಡಿದಂತ ಶಿವ ಹೇಳುವ ಪ್ರಕಾರ ನೀವು ಯಾರನ್ನು ಕುಳಿಸ್ಕೊಂಡಿದ್ದೀರಾ ಇವರು ಕೂಡ ತಗೊಂತಿದ್ದವರು ಅನ್ನೋ ಅರ್ಥದಲ್ಲಿ ಮಾತಾಡ್ತಿದ್ದೀರಾ. ಅದಕ್ಕೆ ಈಗ ಅವರು ರಾಜೇಶ್ ಅಂತಿದ್ದಾರೆ, ರಾಜೇಶ್ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಏನು ಅಂತ. ಸೊ ಗೊತ್ತಾಗುತ್ತೆ ಅದೆಲ್ಲ ಗೊತ್ತಿ. ಈಗ ನೀವು ಒಂದ್ ಕಡೆ ಹೋಗಿ ಈಗ ನಾವು ಒಂದ್ ಕಡೆ ಮಾತಾಡ್ತಿದ್ದೆ ಟಾರ್ಗೆಟ್ ಸಿರತ್ತೆ ಮಾಡ್ತಾ ಇದೀವಿ ಅಂತ ಆ ಮನುಷ್ಯ ಮಾತಾಡ್ತಿರೋದು ಅಷ್ಟೇ, ಬೇರೆ ಏನಿಲ್ಲ. ವೆರಿ ಕ್ಲಿಯರ್. ನಾವೀಗ ಏನು ನೀವು ಹೇಳಿದ ಮಾತು ಕೇಳಿಕೊಂಡು ನಾವು ಸುಮ್ನೆ ಚರ್ಚೆ ಮಾಡ್ತಾ ಇಲ್ಲ, ಸ್ಟ್ರಿಂಗ್ ಸಮೇತ ಸಾಕ್ಷಿ ಸಮೇತ ಮಾತಾಡಿದೀವಿ. ಇದು ಸುಳ್ಳಾದ್ರೆ ಸರಿ, ಫೈನ್. ಈಗ ಬಿಬಿಎಂಪಿಎಲ್ ಆಗ್ಬೇಕಾಗಿದ್ದೆ, ಫೈನಲ್ ನಾನು ಕೇಳ್ತಿರ್ತೀನಿ, ಆಗ್ಬೇಕಾಗಿದ್ದೇನೆ ಇಷ್ಟೇ ಸರ್, ಬೇರೆ ಯಾವುದು ಬೇಡಿಕೆ ಈಗ ಆಗಿರೋದೆಲ್ಲ ಬುಟ್ಟಾಕಿ ಇನ್ನು ಮುಂದೆ ಬಿಬಿಎಂಪಿಲಿ ಹಾವು ರಕ್ಷಣೆ ಬಡವರನ್ನ ಆಯ್ಕೆ ಮಾಡ್ಕೊಂಡು ಆ ಹಾವು ಹಿಡಿದ ಬಿಬಿಎಂಪಿನೇ ಬಂದು ಕಲೆಕ್ಟ್ ಮಾಡಿಕೊಂಡು ಈ ಯಾವ ನಾವು ಬರೀ ಆವೇ ಹಿಡಿಬಾರ್ದು, ಇಲ್ಲಿ ಕಪ್ಪೆ ಆವರಣೆ ಅಂಟೆ ಗೊತ್ತ ಇವೆಲ್ಲ ಹಿಡಿಬೇಕು. ಇವತ್ತು ಸೈಟ್ ಒಳಗೆ ವಾಸ ಮಾಡ್ತಾ ಇದೆ, ಬಿಬಿಎಂಪಿ ಅವರು ಲೈಸೆನ್ಸ್ ಕೊಟ್ಬಿಡ್ತಾರೆ ಮನೆ ಕಟ್ಟಿ ನೀವು ಅಂತ, ಅಲ್ಲಿರೋ ಪ್ರಾಣಿ ಏನು ಮಾಡೋದು? ಆಯ್ಕೆ ಮಾಡ್ಕೊಂಡು ಆ ಸ್ಥಳಕ್ಕೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿರೋ ಪ್ರಾಣಿಗಳೆಲ್ಲ ನಾನು ಇಟ್ಕೊಳ್ರಪ್ಪ ದೂರ ಕಾಡಿಬಿಡೋಣ ಎಲ್ಲರೂ ಬದುಕ್ತೇವೆ ಅಂತ ಒಂದು ರಕ್ಷಣೆ ಮಾಡೋಕ್ಕೆ ಒಂದು ಆಯ್ಕೆ ಮಾಡ್ಕೊಂಡ್ರೆ ಅಧಿಕಾರಿಗಳಿಗೆ ಕೈ ಮುಗಿದು ನೋಡೋದಲ್ಲ. ಒಳ್ಳೇರ್ ಮಾಡ್ಕೊಳ್ಳಿ, ಯಾರು ಒಳ್ಳೇರ್ ಮಾಡ್ಕೊಳ್ಳಿ, ಒಂದು ಪ್ರಾಣಿ ಉಳಿಯುತ್ತೆ ನೋಡಿ. ಅವಕ್ಕೆ ನಾಳೆ ಊಟ ಗೊತ್ತಿಲ್ಲ, ನಾಳೆ ಅವಕ್ಕೆ ಚಿನ್ನ ಬೆಳ್ಳಿ ಗೊತ್ತಿಲ್ಲ, ಅವಕ್ಕೆ ಫುಡ್ಡು ಲಿಗದಿಂದ ಮನೆ ಒಳಗೆ ಬರ್ತವೆ ಇಲ್ಲ ಕಾಲೇಜ್ ಸೈಟಿಗೆ ಬರ್ತವೆ ಇಲ್ಲ ಅವ್ರ ಕಾಂಪೌಂಡ್ ಒಳಗೆ ಬರ್ತವೆ. ಅವನ್ನ ಬತ್ತಲ ಕಚ್ಚುತ್ತಲ ಅಂತ ಒಂದೇ ಒಂದು ಕಾಡಿಂದ ಕೊಲ್ಲಬಾರ್ದು. ಬಂದಿದೆ ಒಳ್ಳೆ ನಾವು ನೋಡಿ, ನಾವು ಜೂನಲ್ಲಿ ನೋಡಿದೆ ಇಂಥ ಆವ, ಜೂನಲ್ಲಿ ನೋಡಿರಲಿಲ್ಲ ಇಂಥ ಈ ಥರ ಆವ ಅಂತ ಹೇಳಿ ಹೆಮ್ಮೆಯಿಂದ ಅದನ್ನ ರಕ್ಷಣೆ ಮಾಡಿ ಕಾಡಿಬಿಟ್ರೆ ಅದಕ್ಕೊಂದು ಜೀವ ಉಳಿಯುತ್ತೆ, ಅದಕ್ಕೂ ಭೂಮಿ ಮೇಲೆ ಬತ್ತ. ಸೆಲೆಕ್ಟ್ ಮಾಡೋ ಪ್ರಕ್ರಿಯೆ ಹೇಗಿರಬೇಕು? ಈಗ ಇಂಥ ಒಂದು 30 ಜನ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಅವ್ರು ಹೇಗೆ ಪ್ರಕ್ರಿಯೆ ಆಗಬೇಕು ಅಂತ? ಖಂಡಿತ ಒಂದು ಯಾವುದೋ ಒಂದು ಕೋರ್ಸ್ ಮಾಡಿರಬೇಕು. ಇದೊಂದು ಯಾವುದೋ ಒಂದು ಸಣ್ಣದು ಯಾವುದೋ ತುಂಬ ಕೋರ್ಸಸ್ ಮಾಡ್ತಾರೆ, ನ್ಯಾಚುರಲಿಸ್ಟ್ ಕೋರ್ಸ್ಗಳು ಬರುತ್ತೆ, ಅದನ್ನು ತೊಗೊಬೇಕು. ಆಮೇಲೆ ಒಂದೋ ಎರಡು ವರ್ಷ ಅವ್ರನ್ನ ದೇ ಹ್ಯಾವ್ ಟು ಗೋ ಥ್ರೂ ಇಟ್ ಗ್ರಿಲ್ ಇಟ್. ಯಾಕಂದರೆ ಇದು ದಿಸ್ ಹಸ್ ಬಿಕಮ್ ಫೇಸ್ಬುಕ್ಕು, ಇವತ್ತು ನಾವು ನೋಡ್ತಾ ಇರೋದು ಇಟ್ ಹಸ್ ಬಿಕಮ್ ಫೇಸ್ಬುಕ್ ಇದು ಒಂಥರ ಚಟ್ಟತ್ತರ ಏನೋ ನಾವೆಲ್ಲ ಮಾಡ್ತಾ ಇದೀವಿ ಆಗ್ತಾ ಇದೀವಿ ರೆಸ್ಕ್ಯೂ ಮಾಡ್ತಾ ಇದೀವಿ ಅಂದ್ಬಿಟ್ಟು. ಆಮೇಲೆ ಕನ್ಸರ್ವೇಷನ್ ಅನ್ನೋದು ಇದು ನಾನು ಫ್ರೀ ಆಗಿದ್ದಾಗ ಇದು ಮಾಡ್ತೀನಿ ಅಂದಾಗ ಅದು ನಮ್ಗೆ ಬೇಕು ಅಂದಾಗ ನಾವು ಪ್ರೊವೈಡ್ ಮಾಡಬೇಕು. ದಟ್ಸ್ ವಾಟ್ ದ ಕನ್ಸರ್ವೇಷನ್, ಆ ಮಿನಿಮಮ್ ಇರಬೇಕು. ಅದ್ ಮಿನಿಮಮ್ ನೋಡಿ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಯಾರು ಸೇವಾ ಮನೋಭಾವ ಮಾಡಿ ಅದರ ಬಗ್ಗೆ ಮಾಹಿತಿ ಇದೆಯೋ ಅಂತವರಿಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ, ಅದನ್ನ ಹೊರತುಪಡಿಸಿ. ಆಮೇಲೆ ಇದು ಆ ವಿಷಯಕ್ಕೆ ಆಗ್ತಾ ಇರೋದು, ಬರ್ಡ್ ವಿಚಾರಕ್ಕೆ ಯಾವುದೂ ಆಗಿಲ್ಲ, ಇದು ಆ ವಿಚಾರಕ್ಕೆ ಮಾತ್ರ ದುಡ್ಡಿನ ವಿಚಾರಕ್ಕೆ ಇದಾಗ್ತಾ ಇರೋದು, ಬರ್ಡ್ ವಿಚಾರಕ್ಕೆ ಇನ್ನೂ ಬಂದಿಲ್ಲ ಅಲ್ಲ. ಅದು ಕ್ಲಿಯರ್ ಆಗಿ ತೋರಿಸೋದು ದರ್ ಸಮ್ ಪ್ಯಾರಿಟಿ, ಆಮೇಲೆ ಏನೋ ಒಂದು ಸರಿಯಾಗಿಲ್ಲ. ಎಸ್, ಈ ವಿಚಾರ ಈಗ ರಾಜ್ಯದ ಜನತೆಯ ಮುಂದೆ ನಾವು ಇಟ್ಟಿದ್ದೀವಿ. ಇದರ ಸತ್ಯಾಸತ್ಯತೆಯನ್ನು ತಿಳಿಬೇಕಾದವರು ಸಂಬಂಧಪಟ್ಟಂತಹ ಅಧಿಕಾರಿಗಳು, ಈಗಾಗಲೇ ಮೇಯರ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಈಗ ಹೇಳಿರುವ ಹಾಗೆ ಇದರ ಹಿಂದಿರುವಂತಹ ಸೂತ್ರಧಾರನ ಇನ್ನಷ್ಟು ಮಾಹಿತಿ ಇಟ್ಕೊಂಡು ಮುಂದೊಮ್ಮೆ ನಾವು ಕೂಡ ನಿಮ್ಮ ಮುಂದೆ ಬರಬಹುದು, ಅಲ್ಲಿಯ ತನಕ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಅನ್ನುವಂಥದ್ದು. ಥ್ಯಾಂಕ್ ಯು ಈ ಚರ್ಚೆಯಲ್ಲಿ ಭಾಗವಹಿಸಿದ ನಿಮ್ಮ ಮೂರು ಜನಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆದರೆ ನಾವು ಬಿಬಿಎಂಪಿಯಲ್ಲಿ ಕೇಳಿಕೊಳ್ಳೋದಿಷ್ಟೇ, ಸಂಬಂಧಪಟ್ಟ ಈ ಹಾವು ಹಿಡಿಯೋ ವಿಚಾರದಲ್ಲಿ ಕೂಡ ದುಡ್ಡು ಮಾಡಿಕೊಳ್ಳುವಂಥ ಅಗತ್ಯ ಬಿಬಿಎಂಪಿಗೆ ಆ ವಿಚಾರದಲ್ಲಿ ಕೆಟ್ಟ ಹೆಸರು ಬರೋದು ಬೇಡ, ಬಂದಾಗಿದೆ, ಅದನ್ನು ಹೋಗಲಾಡಿಸುವ ಪ್ರಯತ್ನ ಮಾಡಿ. ಮತ್ತು ಈ ನಕಲಿ ಹಾವು ಹಿಡಿಯೋರನ್ನು ದಂಧೆ ಮಾಡುವ ಹಾವು ಹಿಡಿಯೋರನ್ನು ದಯಮಾಡಿ ತಪ್ಪಿಸಿ. ಪ್ರಾಣಿ ಮೇಲೆ ಪ್ರೀತಿ ಇಟ್ಟವರು, ವಿಶ್ವಾಸ ಇಟ್ಟವರು, ಅದನ್ನು ಪೋಷಿಸುವಂಥ ರಕ್ಷಣೆಯ ಹೊಣೆಯನ್ನು ಉಚಿತವಾಗಿ ಮಾಡುವ ಸಾಕಷ್ಟು ದೊಡ್ಡ ಟೀಮೇ ಬೆಂಗಳೂರಿನಲ್ಲಿದೆ, ಅವರನ್ನು ನೀವು ಸಂಪರ್ಕ ಮಾಡಿ ಅನ್ನುವಂಥದ್ದೇ ನಮ್ಮ ಆಶಯ. ಇದೇ ಹೊತ್ತಿನ ಚರ್ಚೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.